ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ರೆ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾನು ಒಂದು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ಹೊಸ ಮನೆ ತೋರಿಸ್ತಾ ಇದ್ದೀನಿ. ರೆಂಟಲ್ ಇನ್ಕಮ್ ಬರುವಂಥ ಪ್ರಾಪರ್ಟಿ ಇದು. BBMP ಲಿಮಿಟ್ಸಲ್ಲಿ ಬರುತ್ತೆ. ಬಿ ಕಾತ ಪ್ರಾಪರ್ಟಿ ಇದು. ಸೊ ಮನೆ ಮುಂದೆ ರೋಡ್ ಬಂದುಬಿಟ್ಟು 20 ಫೀಟ್ ರೋಡ್ ಇರುತ್ತೆ. ಸೊ ಏರಿಯಾ ಕೂಡ ಅಷ್ಟೇ, ತುಂಬ ಡೀಸೆಂಟ್ ಆಗಿದೆ. ವೆಲ್ ಫ್ಯಾಮಿಲೀಸ್ ಇರುವಂಥ ಲೇಔಟ್ ಇದು. ಸೈಡ್ ಡೈಮೆನ್ಷನ್ 25x40 ಬರುತ್ತೆ. ರೋಡ್ ಬೈ 25 ಫೀಟ್ ಬರುತ್ತೆ. ಲೆಂತ್ ಬಂದುಬಿಟ್ಟು 40 ಫೀಟ್ ಬರುತ್ತೆ. ಟೋಟಲ್ ಬಂದುಬಿಟ್ಟು 1000 ಸ್ಕ್ವೇರ್ ಫೀಟ್ ಇದೆ. ಸೈಡ್ ಫೇಸಿಂಗ್ ನಾರ್ತ್ ಇರುತ್ತೆ. ಮೈನ್ ಡೋರ್ ಫೇಸಿಂಗ್ ಎಲ್ಲ ನಾರ್ತ್ ಮಾಡಿದ್ದಾರೆ. ಸೊ ಗ್ರೌಂಡ್ ಫ್ಲೋರ್ 3 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಗ್ರೌಂಡಲ್ಲಿ 1 BHK ಮಾಡಿದ್ದಾರೆ ಪಾರ್ಕಿಂಗ್ ಬಿಟ್ಟು. ಫಸ್ಟ್ ಫ್ಲೋರಲ್ಲಿ 2 BHK, ಸೆಕೆಂಡ್ ಫ್ಲೋರ್ 2 BHK, ಥರ್ಡ್ ಫ್ಲೋರ್ ಕೂಡ 2 BHK ಮಾಡಿದ್ದಾರೆ. ಟೋಟಲ್ ಬಂದುಬಿಟ್ಟು 4 ಯೂನಿಟ್ಸ್ ಮಾಡಿದ್ದಾರೆ. ಈಗ ಬನ್ನಿ ಇನ್ಸೈಡ್ ನೋಡೋಣ, ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನೇನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇದು ಟೋಟಲ್ ಬಿಲ್ಡಿಂಗ್ ಬಂದುಬಿಟ್ಟು ಪಿಲ್ಲರಲ್ಲಿ ಕಟ್ಟಿರುವಂಥದ್ದು. ಟೋಟಲ್ 10 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. ಮತ್ತು ಬಂದುಬಿಟ್ಟು ಆಲೋಬ್ರಿಕಲ್ ಕಟ್ಟಿರೋದು. ಟೋಟಲ್ ಬಿಲ್ಡಿಂಗ್ ಎಲ್ಲನೂ ಅಷ್ಟೇ ಆಲೋಬ್ರಿಕಲ್ ಕಟ್ಟಿರುವಂಥದ್ದು. ಸಿಮೆಂಟ್ ಎಲ್ಲ ಅಷ್ಟೇ, ಕೋರ್ಮಂಡಲ್ ಕಿಂಗ್ ಸಿಮೆಂಟ್ ಯೂಸ್ ಮಾಡಿದ್ದಾರೆ. ಸೊ ಇದು ಫ್ರಂಟ್ ಎಲಿವೇಷನ್ ಇದು. ಸೊ ಫ್ರಂಟ್ ಎಲಿವೇಷನ್ ಕೂಡ ಅಷ್ಟೇ ತುಂಬ ಯೂನಿಕ್ ಆಗಿ ಬಂದಿದೆ. ತುಂಬ ಡೀಸೆಂಟಾಗಿ ತುಂಬ ಚೆನ್ನಾಗಿದೆ ಫ್ರಂಟ್ ಎಲಿವೇಷನ್ ಕೂಡ. ಸೊ ಮೇನ್ ಗೇಟ್ ಇದು. ಮೇನ್ ಗೇಟ್ ಕೂಡ ಅಷ್ಟೇ ಓಪನ್ ಗೇಟ್ ಮಾಡಿದ್ದಾರೆ. 16mm ಐರನ್ ಯೂಸ್ ಮಾಡಿದ್ದಾರೆ ಗೇಟ್ಗೆಲ್ಲ. ಸೊ ಮನೆಗೆ ಓನ್ ಬೋರ್ವೆಲ್ ಇದೆ, ಪ್ಲಸ್ CMC ವಾಟರ್ ಕನೆಕ್ಷನ್ ಕೂಡ ಇದೆ. ಸೊ ಸಂಪ್ ಇದೆ, ಸಂಪ್ ಕೂಡ ಅಷ್ಟೇ 15,000 ಲೀಟರ್ ಕೆಪಾಸಿಟಿ, 15,000 ಲೀಟರ್ ಕೆಪಾಸಿಟಿ ಕೊಟ್ಟಿದ್ದಾರೆ ಸಂಪ್ ಕೂಡ. ಸೊ ಬೋರ್ವೆಲ್ ಕೂಡ ಅಷ್ಟೇ ಆಲ್ರೆಡಿ ರನ್ನಿಂಗ್ ಇದೆ, ಒಳ್ಳೆ ವಾಟರ್ ಕೂಡ ಇದೆ, ಪ್ಲಸ್ CMC ವಾಟರ್ ಕೂಡ ಬರುತ್ತೆ. ಸೊ ಮನೆಗೆ ಪಾರ್ಕಿಂಗ್ ಏರಿಯಾ ಕೂಡ ನೋಡ್ಬೋದು. 2 ಕಾರ್ ಹಾಕೋಬೋದು. ಸೊ 5 ಸೀಟರ್ 2 ಕಾರ್ ಹಾಕೊಂಡು ಆಲ್ಮೋಸ್ಟ್ ಒಂದು 6-8 2-ವೀಲರ್ ಕೂಡ ಪಾರ್ಕ್ ಮಾಡ್ಬೋದು. ಆ ಥರ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಕೊಟ್ಟಿದ್ದಾರೆ. ಸೊ ಪಾರ್ಕಿಂಗ್ ಎಲ್ಲ ಅಷ್ಟೇ ಟೈಲ್ಸ್ ಯೂಸ್ ಮಾಡಿದ್ದಾರೆ, 1x1 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಇದೆಲ್ಲ ಮನೆಗೂ ಗ್ಯಾಸ್ ಕನೆಕ್ಷನ್ಸ್ ಇದು. ಸೊ ಮೇಲ್ಗಡೆ 3 ಮನೆಗೂ ಗ್ಯಾಸ್ ಕನೆಕ್ಷನ್ ಇದು. ಪಾರ್ಟಿಷನ್ ಮಾಡಿ ಸೇಫ್ಟಿ ಗ್ರಿಲ್ ಎಲ್ಲ ಹಾಕಿದ್ದಾರೆ ನೋಡ್ಬೋದು. ಸೊ ಪಾರ್ಕಿಂಗ್ ಏರಿಯಾ ಇನ್ನೊಂದು ಟೈಮ್ ಅಬ್ಸರ್ವ್ ಮಾಡುವುದು. ತುಂಬ ಸ್ಪೇಸಿಯಸ್ ಆಗಿದೆ ಪಾರ್ಕಿಂಗ್ ಕೂಡ. ಸೊ ಇದು ಮನೆಗೆ ಎಲೆಕ್ಟ್ರಿಸಿಟಿ ಮೀಟರ್ಸ್ ಇದು. ಟೋಟಲ್ ಬಂದುಬಿಟ್ಟು 5 ಮೀಟರ್ಸ್ ಕೊಟ್ಟಿದ್ದಾರೆ. 4 ಮನೆಗೆ ಬರುತ್ತೆ, 1 ಕಾಮನ್ ಬರುತ್ತೆ. ಸೊ ಎಲ್ಲದಕ್ಕೂ 3 kW ಪ್ರೊವೈಡ್ ಮಾಡಿದೆ. ಎಲ್ಲ ಡೆಪಾಸಿಟ್ ಮಾಡಿ ಸೊ ಪರ್ಮನೆಂಟ್ ಮಾಡಿಕೊಡ್ತಾರೆ. ಸೊ ಮನೆ ಸುತ್ತಲೂ ಪ್ಯಾಸೇಜ್ ಕೂಡ ನೋಡ್ಬೋದು, ಸೆಟ್ ಬ್ಯಾಕ್ ಕೂಡ ನೋಡ್ಬೋದು. 3 ಫೀಟ್ ಇದೆ, 2 ಮನೆಗೂ ಗ್ಯಾಪ್ ನೋಡ್ಬೋದು. ಸೊ ವೆಂಟಿಲೇಷನ್ಗೆಲ್ಲ ಪ್ರಾಬ್ಲಮ್ ಇರೋದಿಲ್ಲ, ಸೊ ಈ ಥರ ಬಿಟ್ಟರೆ. ಸೊ ಇಲ್ಲಿ ಫ್ರಂಟ್ ವಾಲ್ಗೆಲ್ಲ ನೋಡ್ಬೋದು, ಅಪ್ ಟು ರೂಪ್ವರೆಗೂ ವೆಟ್ರಿಫೈಡ್ ಟೈಲ್ಸ್ ಯೂಸ್, ಮ್ಯಾಟ್ ಫಿನಿಷಿಂಗ್ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ವಿತ್ ಗೋಲ್ಡನ್ ಬೀಡಿಂಗ್ ಕೂಡ ಕೊಟ್ಟಿದ್ದಾರೆ ಫ್ರಂಟ್ ವಾಲ್ಗೆಲ್ಲ. ಸೊ ಈಸ್ಟ್ ಸೈಡ್ ಪ್ಯಾಸೇಜ್ ಕೂಡ ನೋಡ್ಬೋದು. ಇಲ್ಲೂ ಅಷ್ಟೇ 2.5 ಫೀಟ್ ಬಿಟ್ಟಿದ್ದಾರೆ ಪ್ಯಾಸೇಜ್ ಕೂಡ, ಅದನ್ನು ಒಬ್ಬರು ಓಡಾಡ್ಬೋದು. ಆ ಥರ ಪ್ಯಾಸೇಜ್ ವ್ಯವಸ್ಥೆ ಕೂಡ ಕೊಟ್ಟಿದ್ದಾರೆ. ಸೊ ಇದು ಮೇನ್ ಡೋರ್ ಇದು, 1 BHK ಇದು. ಮೇನ್ ಡೋರ್ ಫೇಸಿಂಗ್ ನಾರ್ತ್ ಇರುತ್ತೆ. ಡೋರು ಮತ್ತು ವಾಸ್ಕಲ್ ಬಂದುಬಿಟ್ಟು ಟೀ ಕುಟ್ ಕೊಟ್ಟಿದ್ದಾರೆ. ಲಾಕಿಂಗ್ ಸಿಸ್ಟಮ್ ಎಲ್ಲ ಯುರೋಪ ಮೆಟೀರಿಯಲ್ ಕೊಟ್ಟಿದ್ದಾರೆ. ಹ್ಯಾಂಡ್ಲು ಎಲ್ಲ ಅಷ್ಟೇ ಯುರೋಪ ಮೆಟೀರಿಯಲ್ ವಿತ್ ಮೇನ್ ಡೋರ್ಸ್ ಎಲ್ಲ ಟೀ ಕುಟ್ ವಿತ್ ಪ್ಯೂ ಪಾಲಿಶ್ ಮಾಡಿದ್ದಾರೆ ನೋಡ್ಬೋದು. ಸೊ ಇದು ಹಾಲ್ ಇದು. ಸೊ ಹಾಲ್ ಕೂಡ ಅಷ್ಟೇ ಡೀಸೆಂಟ್ ಆಗಿದೆ. ಹಾಲ್ ಸೈಜ್ ಬಂದುಬಿಟ್ಟು 11x10 ಇದೆ ಹಾಲ್ ಸೈಜ್ ಬಂದುಬಿಟ್ಟು. ಸೊ ಡೀಸೆಂಟ್ ಇದೆ ಹಾಲ್ ಕೂಡ. ಹಾಲಲ್ಲಿ ವುಡನ್ ವಿಂಡೋ ಕೊಟ್ಟಿದ್ದಾರೆ, POP ಎಲ್ಲ ಮಾಡಿದ್ದಾರೆ ಹಾಲಲ್ಲಿ ವಿತ್ ಸೀಲಿಂಗ್ ಲೈಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೀಲಿಂಗ್ ಲೈಟ್ಸ್ ಎಲ್ಲ ಅಷ್ಟೇ ವಿಪ್ರೋ ಲೈಟ್ಸ್ ಪ್ರೊವೈಡ್ ಮಾಡಿದ್ದಾರೆ, ಮತ್ತು ಟ್ಯೂಬ್ ಲೈಟ್ಸ್ ಎಲ್ಲ ಅಷ್ಟೇ. ಸೊ ಹ್ಯಾವೆಲ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು TV ಯೂನಿಟ್ ಇದು ಹಾಲಲ್ಲಿ. TV ಯೂನಿಟ್ ವುಡನ್ ಕಲರ್ಸ್ ಎಲ್ಲ ತುಂಬ ಡೀಸೆಂಟಾಗಿ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ಕಿಚನ್ ಇದು, ಬಾರ್ಡ್ರಿಗೆಲ್ಲ ಅಷ್ಟೇ ವುಡನ್ ಫಿನಿಷಿಂಗ್ ಕೊಟ್ಟಿದ್ದಾರೆ. ಸೊ ಇದು ಕಿಚನ್, ಇದು ಮಾಡೆಲ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಮೇಲ್ಗಡೆ ಲಾಫ್ಟು, ಮಿಡ್ ಯೂನಿಟು ಮತ್ತು ಬಾಸ್ಕೆಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವೆಟ್ರಿಫೈಡ್ ಟೈಲ್ಸು. ಫ್ರೀ ವಾಷಬಲ್ ಇರುತ್ತೆ, ಮತ್ತು ಫ್ರಿಜ್ ಪಾಯಿಂಟ್ ಕೂಡ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಸೊ ಚಿಮ್ನಿ ಪಾಯಿಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಇದಕ್ಕೆ. ಸೊ ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ, ವುಡನ್ ವಿಂಡೋದು. ಸೊ ಟ್ಯಾಪ್ಸ್ ಎಲ್ಲ ಅಷ್ಟೇ ಜಾಗರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಸೊ ಇದು ರೂಮ್ ಇದು. ಸೊ ವಾಸ್ಕಲ್ಲೆಲ್ಲ ರೆಡ್ ಸಾಲ್ ಮೆಟೀರಿಯಲ್ ಕೊಟ್ಟಿದೆ. ಡೋರ್ಸ್ ಎಲ್ಲ ಸರಿ MD ಡೋರ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಒಳ್ಳೆ ಕ್ವಾಲಿಟಿ ಡೋರ್ಸ್ ಯೂಸ್ ಮಾಡಿದ್ದಾರೆ, ಫ್ಲಶ್ ಡೋರ್ಸ್ ಇದು. ರೂಮ್ ಸೈಜ್ ಬಂದುಬಿಟ್ಟು 10x10 ಇದೆ ನೋಡ್ಬೋದು. ಇದು ಕಿಂಗ್ ಸೈಜ್ ಕಟ್ ಹಾಕೋಬೋದು. ಸೊ ಇದರಲ್ಲೂ ಒಂದು ವಿಂಡೋ ಕೊಟ್ಟಿದ್ದಾರೆ, ಸ್ಲೈಡಿಂಗ್ ವಿಂಡೋ ಕೊಟ್ಟಿದ್ದಾರೆ, ಅಲ್ಯೂಮಿನಿಯಮ್ದು 3 ರ್ಯಾಕ್ ವಿಂಡೋ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟು ಮತ್ತು ಸ್ಲೈಡಿಂಗ್ ಕಬೋರ್ಡು ವಿತ್ ಡ್ರೆಸ್ಸಿಂಗ್ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ನೋಡ್ಬೋದು. ಸೊ ಇದರಲ್ಲಿ ಕಿಂಗ್ ಸೈಜ್ ಕಟ್ ಹಾಕೋಬೋದು, 10x10 ಇದೆ ರೂಮ್ ಸೈಜ್ ಇದು. ಸೊ ಆಲ್ಮೋಸ್ಟ್ ಎಲ್ಲ ವರ್ಕೂ ಕಂಪ್ಲೀಟ್ ಆಗಿದೆ. ಸೊ ಆಲ್ಮೋಸ್ಟ್ 95% ವರ್ಕ್ ಎಲ್ಲ ಕಂಪ್ಲೀಟ್ ಆಗಿ, 5% ಎಲ್ಲ ಕ್ಲೀನಿಂಗ್ ಮಾತ್ರ ಪೆಂಡಿಂಗ್ ಇದೆ. ಸೊ ಅದೆಲ್ಲ ನಾವು ಬೇಗ ಕಂಪ್ಲೀಟ್ ಮಾಡಿಕೊಡ್ತಾರೆ. ಸೊ ಕಾಮನ್ ರೆಸ್ಟ್ ರೂಮ್ ಇದು. ಸೊ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ, ಇಲ್ಲೇ ಬೇಕಾದರೆ ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೋಬೋದು. ಸೊ ಎಲೆಕ್ಟ್ರಿಸಿಟಿ ಪಾಯಿಂಟ್, ವಾಟರ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದು ಕಾಮನ್ ರೆಸ್ಟ್ ರೂಮ್ ಇದು. ಸೊ ರೆಸ್ಟ್ ರೂಮ್ ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಅಷ್ಟೇ ಸೆರಾ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಸೊ ಟ್ಯಾಪ್ಸ್ ಎಲ್ಲ ಅಷ್ಟೇ, ಡ್ರೈ ವಾಟರ್ ಎಲ್ಲನು ಜಾಗರ್ ಫಿಟ್ಟಿಂಗ್ಸ್ ಕೊಟ್ಟಿದ್ದಾರೆ. ಶವರ್ ಡ್ರೈ ವಾಟರ್ ಎಲ್ಲ ಜಾಗರ್ ಫಿಟ್ಟಿಂಗ್ಸ್ ಕೊಟ್ಟಿದ್ದಾರೆ, ಟ್ಯಾಪ್ಸ್ ಎಲ್ಲನು. ಸೊ ಕಮೋಡು ಮತ್ತು ಸಿಂಕ್ ಬಂದುಬಿಟ್ಟು ಸೆರಾ ಫಿಟ್ಟಿಂಗ್ಸ್ ಕೊಟ್ಟಿದ್ದಾರೆ. ಡೋರ್ಸ್ ಎಲ್ಲ ಡಬ್ಲ್ಯೂ PVC ಡೋರ್ಸ್ ಯೂಸ್ ಮಾಡಿ ವಾಟರ್ ಪ್ರೂಫ್ದು.
ಸೊ ಇಷ್ಟು ಇದು ಸಿಂಗಲ್ ಬೆಡ್ರೂಮ್, ಇದು ಪಾರ್ಕಿಂಗ್ ಬಿಟ್ಟು ಸಿಂಗಲ್ ಬೆಡ್ರೂಮ್ ಮಾಡಿರುವಂಥದ್ದು ಇದು. ಸೊ ಎಕ್ಸಾಸ್ಟ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ, ಎಕ್ಸಾಸ್ಟ್ ಪಾಯಿಂಟ್ ಫ್ಯಾನ್ ಕೂಡ ಕೊಟ್ಟಿದ್ದಾರೆ, ಫಿಟ್ ಮಾಡಿಕೊಡ್ತಾರೆ ಫ್ಯಾನ್ ಎಲ್ಲನು. ಸೊ ಇಷ್ಟು ಇದು ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಬಿಟ್ಟು 1 BHK ಮಾಡಿದ್ದಾರೆ. ಸೊ ಪಾರ್ಕಿಂಗ್ ನೋಡ್ಬೋದು, ತುಂಬ ಅಂದರೆ ತುಂಬ ಸ್ಪೇಸಿಯಸ್ ಆಗಿದೆ. ಸೊ 2 ಕಾರ್ ಹಾಕೊಂಡು ಆಲ್ಮೋಸ್ಟ್ 1-10 ವೀಲರ್ ಕೂಡ ಹಾಕ್ಕೋಬೋದು, ಆ ಥರ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಕೊಟ್ಟಿದ್ದಾರೆ. ಸ್ಟೆಪ್ಸ್ ಇದು 3.5 ಫೀಟ್ ಕೊಟ್ಟಿದ್ದಾರೆ, ಸ್ಟೆಪ್ಸ್ಗೆಲ್ಲ ಲಪ್ಪತ್ರ ಯೂಸ್ ಮಾಡಿದ್ದಾರೆ, ಆಂಟಿಸ್ಕ್ರಿಟ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ರೇಲಿಂಗ್ಸ್ ಎಲ್ಲ SS ಯೂಸ್ ಮಾಡಿದ್ದಾರೆ, JSL ಕಂಪ್ನಿದು. ಸಿಲ್ಲು ಅಷ್ಟೇ, ಫ್ರಂಟ್ ವಾಲ್ಗೆಲ್ಲ ಅಬ್ಸರ್ವ್ ಮಾಡ್ಬೋದು. ರೂಪ್ವರೆಗೂ ಅಷ್ಟೇ, ಸ್ಟಾರ್ಟಿಂಗ್ ಸ್ಟೇರ್ ಕೇಸಿಂದ ಹಿಡಿದು ರೂಪ್ವರೆಗೂ ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಮ್ಯಾಟ್ ಫಿನಿಷಿಂಗ್ ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಗ್ಲಾಸೆಟ್ ಟೈಪ್ ಬರುತ್ತೆ ಎಲ್ಲನೂ. ಸೊ ಇಲ್ಲಿ ಸೊ ಫಸ್ಟ್ ಫ್ಲೋರಲ್ಲಿ ಪ್ಯಾಸೇಜ್ ಕೂಡ ನೋಡ್ಬೋದು, ಆಲ್ಮೋಸ್ಟ್ 6 ಫೀಟ್ ಇದೆ ಪ್ಯಾಸೇಜ್, ಇದು 6-7 ಫೀಟ್ ಇದೆ, ವಿತ್ ಟಫಾನ್ ಗ್ಲಾಸಸ್ ವಿತ್ SS ಬೀಡಿಂಗ್ ಕೊಟ್ಟಿದ್ದಾರೆ ಫ್ರಂಟ್ಗೆಲ್ಲನು. ಸೊ 12 mm ಟಫಾನ್ ಗ್ಲಾಸಸ್ ವಿತ್ SS ಬೀಡಿಂಗ್ ಕೊಟ್ಟಿದ್ದಾರೆ, ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಮೇನ್ ಡೋರ್, ಇದು ಮೇನ್ ಡೋರ್ ಫೇಸಿಂಗ್ ನಾರ್ತ್ ಇರುತ್ತೆ, ಡೋರು ಮತ್ತು ವಾಸ್ಕಲ್ಲೆಲ್ಲ ವಿಂಡೋ ಎಲ್ಲ ಅಷ್ಟೇ ಟೀ ಕೊಟ್ಟಿರುತ್ತೆ, ವಿತ್ PU ಪಾಲಿಶ್ ಪ್ರೊವೈಡ್ ಮಾಡಿದ್ದಾರೆ. ಲಾಕಿಂಗ್ ಸಿಸ್ಟಮ್ ಎಲ್ಲ ಯುರೋಪಿಯನ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಇದು ಹಾಲ್, ಇದು ಫ್ಲೋರಿಂಗ್ ಎಲ್ಲ ಟೋಟಲ್ ಬಿಲ್ಡಿಂಗ್ ಎಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಎಲ್ಲನೂ ಗ್ರಾನೈಟ್ ಕೊಟ್ಟಿರುವಂಥದ್ದು. ಸೊ ಹಾಲಲ್ಲಿ ನೋಡ್ಬೋದು, ಹಾಲಲ್ಲಿ 2 ವಿಂಡೋ ಕೊಟ್ಟಿದ್ದಾರೆ, ಫ್ರಂಟ್ಗೆ ಒಂದು ಕೊಟ್ಟಿದ್ದಾರೆ, ಈ ಕಡೆಗೆ ಒಂದು ಕೊಟ್ಟು 4x4ದು. ಸೊ ಹಾಲಲ್ಲಿ TV ನಿಟ್ ಮಾಡಿದ್ದಾರೆ, ಮತ್ತು POP ಎಲ್ಲ ಮಾಡಿದ್ದಾರೆ, ಸೀಲಿಂಗ್ ಲೈಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ POP ಎಲ್ಲ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲೆಕ್ಟ್ರಿಸಿಟಿ ಕನೆಕ್ಷನ್ಸ್ ಎಲ್ಲ ಆಲ್ರೆಡಿ ಆಗಿದೆ, ಸೊ ಅವನ್ನೆಲ್ಲ ಪರ್ಮನೆಂಟ್ ಮಾಡಿಸ್ಕೊಡ್ಬೇಕಷ್ಟೇ. ಸೊ ಅದು ಕೂಡ ಅಷ್ಟೇ ಆಸ್ ಸೂನ್ ಆಸ್ ಪರ್ ಕಂಪ್ಲೀಟ್ ಮಾಡಿಕೊಡ್ತಾರೆ. ಸೊ ಕಿಚನ್ ಆರ್ಚ್ ಕೂಡ ಅಬ್ಸರ್ವ್ ಮಾಡೋದು, ವುಡನಲ್ಲಿ ಡಿಸೈನ್ ಮಾಡಿದ್ದಾರೆ. ಸೊ ಇದು ಪೂಜಾ ರೂಮ್, ಇದು ಸೊ ಪೂಜಾ ರೂಮ್ ಬಾರ್ಡರ್ ಎಲ್ಲ ನೋಡ್ಬೋದು, ವುಡನ್ ಫಿನಿಷಿಂಗ್ ಕೊಟ್ಟಿದ್ದಾರೆ. ಸೊ ಮತ್ತು ಡೋರ್ಸ್ ಎಲ್ಲ ಲೇಸರ್ ಕಟ್ಟಿಂಗ್ ವುಡನ್ ಫಿನಿಷಿಂಗ್ ಡೋರ್ಸ್ ಕೊಟ್ಟಿದ್ದಾರೆ ಪೂಜಾ ರೂಮ್ ಡೋರ್ಸ್ ಎಲ್ಲ ಅಷ್ಟೇ. ಸೊ ಇನ್ಸೈಡ್ ವಾಲ್ಗೆಲ್ಲ ವೈಟ್ ಟೈಲ್ಸ್ ವಿತ್ ಗೋಲ್ಡನ್ ಬೀಡಿಂಗ್ ಯೂಸ್ ಮಾಡಿದ್ದಾರೆ, ಎಲ್ಲನೂ ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಪೂಜಾ ರೂಮ್ ಕೂಡ ಅಷ್ಟೇ ಸ್ಪೇಸಿಯಸ್ ಆಗಿದೆ, ಮನೆ ಎಲ್ಲ ಪಕ್ಕ ವಾಸ್ತು ಪ್ರಕಾರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಇದು ಕಿಚನ್, ಇದು ಮಾಡ್ಯುಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ, ಮೇಲ್ಗಡೆ ಲಾಫ್ಟು ಮಿಡ್ ಯೂನಿಟು ಮತ್ತು SS ಬಾಸ್ಕೆಟ್ಸ್ ಎಲ್ಲ ಕೊಟ್ಟಿದ್ದಾರೆ, ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ. ಸೊ ಎಲ್ಲ ವಾಸ್ತು ಪ್ರಕಾರ ಇದೆ, ಕಿಚನ್ ಬಂದುಬಿಟ್ಟು ಸೌತ್ ಈಸ್ಟ್ ಕಾರ್ನರ್ಗೆ ಬರುತ್ತೆ ಕಿಚನ್ ಕೂಡ. ಸೊ ಆ ಥರ ಎಲ್ಲ ವಾಸ್ತು ಪ್ರಕಾರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಮನೆ ಎಲ್ಲನೂ, ಬಾಸ್ಕೆಟ್ಸ್ ಎಲ್ಲ SS ಯೂಸ್ ಮಾಡಿದ್ದಾರೆ ನೋಡ್ಬೋದು. ಸೊ ಇದು ಹೆಸರೇ JSL ಕಂಪ್ನಿ ಇದೆ, SS ಯೂಸ್ ಮಾಡಿದ್ದಾರೆ ಬಾಸ್ಕೆಟ್ಸ್ ಎಲ್ಲನೂ. ಸೊ ಇದು ಕಿಚನ್ಗೆ ಅಟ್ಯಾಚಾಗಿ ಯುಟಿಲಿಟಿ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಯುಟಿಲಿಟಿ ಡೋರ್ಸ್ ಎಲ್ಲ ಅಷ್ಟೇ WPHC ಡೋರ್ಸ್ ಯೂಸ್ ಮಾಡಿದ್ದಾರೆ, ವಾಟರ್ ಪ್ರೂಫ್ದಿದ್ದು. ಸೊ ಯುಟಿಲಿಟಿಗೆ ಎಲ್ಲ ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿದ್ದಾರೆ, ಇಲ್ಲೂ ಬೇಕಾದರೂ ವಾಷಿಂಗ್ ಮಿಷಿನಲ್ಲಿ ಇಟ್ಕೋಬೋದು. ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ, ವಾಟರ್ ಪಾಯಿಂಟ್, ಎಲೆಕ್ಟ್ರಿಸಿಟಿ ಪಾಯಿಂಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ಫ್ಲೋರಿಂಗ್ ಬಂದುಬಿಟ್ಟು ಆಂಟಿಸ್ಕಿಟ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಲಪೋತ್ರ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಯುಟಿಲಿಟಿ ಏರಿಯಾಗೆಲ್ಲ ಸೊ ಕಿಚನ್ಗೆ ತುಂಬ ಸ್ಪೇಸಿಯಸ್ ಆಗಿದೆ, ಇಲ್ಲ ಬೇಕಾದರೆ ಡೈನಿಂಗ್ ಹಾಲ್ ಕೂಡ ಸೆಟ್ ಮಾಡ್ಕೋಬೋದು ಚಿಕ್ಕದಾಗಿ. ಸೊ ಆ ಥರ ಕಿಚನ್ ಕೂಡ ಅಷ್ಟೇ ತುಂಬ ಸ್ಪೇಸಿಯಸ್ ಆಗಿದೆ. ಸೊ ಇಲ್ಲಿ 2 ರೂಮ್ ಬರುತ್ತೆ, ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಕಾಮನ್ ರೂಮ್ ಬರುತ್ತೆ. ಸೊ ಎಲ್ಲ ಬಾರ್ಡ್ರಿಗೆಲ್ಲ ವುಡನ್ ಫಿನಿಷಿಂಗ್, ಎಂಟ್ರಿ ಬಾರ್ಡ್ರಿಗೆಲ್ಲನೂ ವುಡನ್ ಫಿನಿಷಿಂಗ್ ಕೊಟ್ಟಿದ್ದಾರೆ. ಸೊ ಈಗ ಬನ್ನಿ ಮಾಸ್ಟರ್ ಬೆಡ್ರೂಮ್ ನೋಡೋಣ. ಸೊ ಮಾಸ್ಟರ್ ಬೆಡ್ರೂಮ್ ಡೋರು ಮತ್ತು ವಾಸ್ಕಲ್ ಬಂದುಬಿಟ್ಟು ಸೊ ಡೋರೆಲ್ಲ ರೆಡ್ ಸಾಲ್ ಮೆಟೀರಿಯಲ್ ಇರುತ್ತೆ, ಡೋರ್ಸ್ ಎಲ್ಲ ಅಷ್ಟೇ ಎಲ್ಲ ಪ್ಲಸ್ ಡೋರ್ಸ್ ಪ್ರೊವೈಡ್ ಮಾಡಿದ್ದಾರೆ, MD ಡೋರ್ಸ್ ಇದು, ಒಳ್ಳೆ ಕ್ವಾಲಿಟಿ ಡೋರ್ಸ್ ಯೂಸ್ ಕೊಟ್ಟಿದ್ದಾರೆ. ಸೊ ಮಾಸ್ಟರ್ ಬೆಡ್ರೂಮ್ ಇದು, ಮಾಸ್ಟರ್ ಬೆಡ್ರೂಮ್ ಬಂದ್ಬಿಟ್ಟು 11x10 ಇದೆ ರೂಮ್ ಸೈಜ್ ಬಂದ್ಬಿಟ್ಟು ಇದು. ಸೊ ಸ್ಲೈಡಿಂಗ್ ಕಬೋರ್ಡು, ಲಾಫ್ಟು ಮತ್ತು ಡ್ರೆಸ್ಸಿಂಗ್ ಯೂನಿಟ್ ಕೂಡ ಕೊಟ್ಟಿದ್ದಾರೆ. ಸೊ ಒಂದು ವಿಂಡೋ ಕೊಟ್ಟು ಸ್ಲೈಡಿಂಗ್ ವಿಂಡೋ ಕೊಟ್ಟಿದ್ದಾರೆ 3 ರ್ಯಾಕ್ದು. ಸೊ ಮಾಸ್ಟರ್ ಬೆಡ್ರೂಮ್ ಅಟ್ಯಾಚ್ ಆಗಿ ರೆಸ್ಟ್ ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ರೆಸ್ಟ್ ರೂಮ್ ವಾಸ್ಕಲ್ಲು ಮತ್ತು ಡೋರ್ಸ್ ಎಲ್ಲ ಸೇನೆ WPHC ಡೋರ್ಸ್ ಕೊಟ್ಟಿದ್ದಾರೆ, UPHC ಡೋರ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲೆಲ್ಲ ವಾಲ್ಗೆಲ್ಲ ಟೈಲ್ಸ್ ಯೂಸ್, ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ನೋಡ್ಬೋದು, ಸೊ ಫ್ರೀ ವಾಷೆಬಲ್ ಇರುತ್ತೆ, ಸಿಂಗಲ್ ಮೌಂಟೆಡ್ ಕಮೋಡ್ ಪ್ರೊವೈಡ್ ಮಾಡಿರುವಂಥದ್ದು. ಎಲ್ಲ ಮನೆಗೂ ಅಷ್ಟೇ ಸೆರಾ ಫಿಟ್ಟಿಂಗ್ಸ್ ಕೊಟ್ಟಿರುವಂಥದ್ದು. ಸೊ ಟ್ಯಾಪ್ಸು, ಶವರು, ಡೈ ವಾಟರ್ ಎಲ್ಲ ಅಷ್ಟೇ, ಎಲ್ಲ ಜಾಗೋರ್ ಫಿಟ್ಟಿಂಗ್ಸ್ ಕೊಟ್ಟಿದ್ದಾರೆ. ಸೊ ರಿಮೈನಿಂಗ್ ಸಿಂಕು ಮತ್ತು ಕಮೋಡ್ ಬಂದುಬಿಟ್ಟು ಸೆರಾ ಫಿಟ್ಟಿಂಗ್ಸ್ ಪ್ರೊವೈಡ್ ಮಾಡಿರುವಂಥದ್ದು. ಸೊ ಮೇಲ್ಗಡೆ ಡೋರ್ ಮೇಲ್ಗಡೆನೂ ಒಂದು ಅಟ ಸ್ಪೇಸ್ ಕೂಡ ಇದೆ, ಸೊ ಅಲ್ಲಿ ಬೇಕಾದ್ರೆ ಸ್ಟೋರ್ ಕೂಡ ಮಾಡ್ಬೋದು, ಆ ಥರ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಇದು ಕಾಮನ್ ರೆಸ್ಟ್ ರೂಮ್, ಇದು ಸೇಮ್ ಡೋರ್ಸ್ ಎಲ್ಲ ಅಷ್ಟೇ, UPHC ಡೋರ್ಸ್ ಪ್ರೊವೈಡ್ ಮಾಡಿದ್ದಾರೆ, ಸೊ WPHC ಡೋರ್ಸ್ ಯೂಸ್ ಮಾಡಿದ್ದಾರೆ. ಸೊ ಇಲ್ಲೂ ಅಷ್ಟೇ ಸಿಂಗಲ್ ಮೌಂಟೆಡ್ ಕಮೋಡು ಎಲ್ಲ ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲೂ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಸೊ ಎಕ್ಸಾಸ್ಟ್ ಪಾಯಿಂಟು, ಆಂಟಿಸ್ಕಿಟ್ ಫ್ಲೋರಿಂಗ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಕಾಮನ್ ರೂಮ್, ಇದು ಇದು ರೂಮ್ ಸೈಜ್ ಬಂದುಬಿಟ್ಟು 10x10 ಇದೆ, ಇದರಲ್ಲೂ ಕಿಂಗ್ ಸೈಜ್ ಕಟ್ ಹಾಕ್ಕೋಬೋದು. ಪ್ಲಸ್ ಒಂದು ಸ್ಲೈಡಿಂಗ್ ವಿಂಡೋ ಕೊಟ್ಟಿದ್ದಾರೆ, 3 ರ್ಯಾಕ್ ವಿಂಡೋಸ್ ಪ್ರೊವೈಡ್ ಮಾಡಿದ್ದಾರೆ. ಇದರೊಳಗೆ ಸ್ಲೈಡಿಂಗ್ ಕಬೋರ್ಡು, ಡ್ರೆಸ್ಸಿಂಗ್ ಯೂನಿಟು, ಮೇಲ್ಗಡೆ ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಮಿನಿಮಮ್ ಸ್ಟೋರೇಜ್ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ, ಸ್ಟೋರೇಜ್ ಯಾವ ಥರ ಬೇಕು ಎಲ್ಲನೂ ಯುಟಿಲೈಸ್ ಮಾಡಿಕೊಟ್ಟಿದ್ದಾರೆ.
ಸೊ ಇಷ್ಟು ಇದು ಫಸ್ಟ್ ಫ್ಲೋರ್, ಇದು 2BHK ಪ್ರೊವೈಡ್ ಮಾಡಿರುತ್ತೆ. ಮತ್ತೆ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಕೂಡ ಸೇಮ್ ಇರುತ್ತೆ, ಏನು ಚೇಂಜಸ್ ಇರೋದಿಲ್ಲ, ಸೇಮ್ ವರ್ಕು ಸೇಮ್ ಎಲ್ಲ ಫಿನಿಷಿಂಗ್ ಕೊಟ್ಟಿದ್ದಾರೆ. ಬನ್ನಿ ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೊ ಇಲ್ಲೂ ಸೆಕೆಂಡ್ ಫ್ಲೋರ್ಗೆ ಅಷ್ಟೇ ಆಫ್ಟರ್ ರೂಪ್ ಹೊರ್ಗೊಂಡು 55 ಟೈಲ್ಸ್ ಯೂಸ್ ಮಾಡಿದ್ರು ವಾಲ್ಗೆಲ್ಲ. ಇಲ್ಲೂ ಅಷ್ಟೇ ಬ್ರೀಡಿಂಗ್ ಎಲ್ಲ SS ಗ್ಲಾಸಸ್ ವಿತ್ SS ಬ್ರೀಡಿಂಗ್ ವಿತ್ ಟಫಾನ್ ಗ್ಲಾಸ್ ಪ್ರೊವೈಡ್ ಮಾಡಿದ್ದಾರೆ. ಡೋರ್ಸ್ ಎಲ್ಲ ಅಷ್ಟೇ ಟೀ ಕೊಡ್ಡೆ ಪ್ರೊವೈಡ್ ಮಾಡಿದಂತೆ ಪ್ಯೂ ಪಾಲಿಶ್ ಕೊಟ್ಟಿದ್ದಾರೆ. ಸೊ ಹಾಲ್ ಇದು, ಹಾಲಲ್ಲಿ ಟಿ ವಿ ಯೂನಿಟ್ ಎಲ್ಲ ಮಾಡಿದ್ದಾರೆ. ಸೇಮ್ ಫಸ್ಟ್ ಫ್ಲೋರ್ ಏನು ನೋಡಿದ್ರೆ ಸೇಮ್ ಅದೇ ಥರನೇ ಕೊಟ್ಟಿರುವಂಥದ್ದು. ಸೊ ಥರ್ಡ್ ಫ್ಲೋರ್ ಇದು, ಸೊ ಥರ್ಡ್ ಫ್ಲೋರ್ಗೆ ಹೋಗೋಣ. ಥರ್ಡ್ ಫ್ಲೋರ್ ಕೂಡ ಅಷ್ಟೇ ಸೇಮ್ ಇರುತ್ತೆ, ಏನು ಚೇಂಜಸ್ ಇರೋದಿಲ್ಲ. ಸೊ ಒಂದು ಮನೆಯಲ್ಲಿ ಓನರ್ ಇದ್ಕೊಂಡು ಒಂದು ಮನೆಯಲ್ಲಿ ತೊಗೊಳ್ಳೋರು ಇದ್ಕೊಂಡು ಸೊ ಆಲ್ಮೋಸ್ಟ್ ಒಂದು 40-45,000 ವರೆಗೂ ರೆಂಟ್ ಬರುತ್ತೆ. ಸೊ ಆ ಥರ ರೆಂಟಲ್ ಡಿಮ್ಯಾಂಡಬಲ್ ಕೂಡ ಏರಿಯಾ ಇದೆ, ತುಂಬ ರೆಂಟಲ್ ಡಿಮ್ಯಾಂಡ್ ಇದೆ. ಸೊ ಪಕ್ಕ ನಿಮಗೆ ಒಂದು ಮನೆಯಲ್ಲಿ ಓನರ್ ಇದ್ದು ಒಂದು 45,000 ಗ್ಯಾರಂಟಿ ರೆಂಟ್ ಬರುತ್ತೆ. ಸೊ ಆ ಥರ ರೆಂಟಲ್ ಡಿಮ್ಯಾಂಡ್ ಕೂಡ ಇದೆ ಈ ಏರಿಯಾದಲ್ಲಿ. ಅಂದರೆ ಟೋಟಲ್ ಬಿಲ್ಡಿಂಗ್ ಎಲ್ಲ ರೆಂಟ್ ಕೊಟ್ಬಿಟ್ಟು 60,000 ಅಂತ ಪಕ್ಕ 60-65,000 ಅಂತ ಗ್ಯಾರಂಟಿ ಬರುತ್ತೆ. ಸೊ ಇದು ಟೆರೆಸ್, ಇದು ಟೆರೆಸ್ ಎಲ್ಲ ನೋಡ್ಬೋದು. ಸೊ ಎಲ್ಲ ಮಡ್ಡಿ ಎಳೆದಿದ್ದಾರೆ, ಇದಕ್ಕೆಲ್ಲ ವಾಟರ್ ಪ್ರೂಫಿಂಗ್ ಮಾಡಿಸ್ಕೊಡ್ತಾರೆ, ಇನ್ನೂ ಮಾಡಿಲ್ಲ ಬಟ್ ಮಾಡಿಸ್ಕೊಡ್ತಾರೆ ಎಲ್ಲನೂ. ಸೊ ಇಲ್ಲೊಂದು ಟ್ಯಾಂಕ್ ಪ್ರಾಬ್ಲಮ್, 2,000 ಲೀಟರ್ದು ಒಂದು ಟ್ಯಾಂಕ್ ಕೂಡ ಕೊಟ್ಟಿದ್ದಾರೆ. ಸೊ ಟ್ಯಾಂಕ್ ರೂಮ್ ಸೇಫ್ಟಿ ಗ್ರಿಲ್ ಎಲ್ಲ ಹಾಕೊಂಡ್ರೆ ನಾವು ಸ್ಟೋರ್ ಕೂಡ ಮಾಡ್ಕೋಬೋದು. ಸೊ ಲೊಕೇಶನ್ ಕೂಡ ನೋಡ್ಬೋದು, ತುಂಬ ಡೆವಲಪ್ ಆಗಿದೆ, ತುಂಬ ಅಂದರೆ ತುಂಬ ಡೆವಲಪ್ ಆಗಿದೆ. ಸೊ ಅಲ್ಲೇನು ಲಾಂಗ್ ಕಾಣಿಸ್ತಾ ಇದೆ ಅಪಾರ್ಟ್ಮೆಂಟ್, ಅದು ಬಂದುಬಿಟ್ಟು ಕೋಗ್ಲು ಮೈನ್ ರೋಡ್ ಅದು. ಸೊ ಮತ್ತು ಬಟ್ಟೆ ಎಲ್ಲ ಟ್ರೈ ಮಾಡ್ಕೊಳ್ಳೋಕೆ ಆಪ್ಷನ್ ಎಲ್ಲ ಕೊಟ್ಟಿದ್ದಾರೆ. ಸೊ ಅಲ್ಲೇನು ಕನ್ಸ್ಟ್ರಕ್ಟ್ ಆಗ್ತದೆ, ಅದು ಬಿಲ್ಡಿಂಗ್ ಮುಂದೆ ಅಮೃತಾನಂದಿ ಇಂಟರ್ನ್ಯಾಷನಲ್ ಸ್ಕೂಲ್, ಅಮೃತಾನಂದಮಯಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದೆ. ತುಂಬ ದೊಡ್ಡದು ಸ್ಕೂಲ್ ಕೂಡ, ಜಸ್ಟ್ ಇದಕ್ಕೆಲ್ಲ ಅಪೋಸಿಟ್, ಮನೆಗೆ ಅಪೋಸಿಟ್ ಇರುವಂಥದ್ದೇ. ಸೊ ಅಲ್ಲಿ ಲಾಸ್ಟಲ್ಲಿ ಒಂದು ಬಿಲ್ಡಿಂಗ್ ಕಾಣಿಸಿ, ಅದೇ ನೋಡಿ ಬಾಗ್ಲೂರ್ ಕಾಸು ಬಂದುಬಿಟ್ಟು ಸಲಾರ್ಪುರ ಟೆಕ್ ಪಾರ್ಕ್ ಅದು. ಇವನ್ ಮೆಟ್ರೋ ಸ್ಟೇಷನ್ ಕೂಡ ಅದ್ರ ಪಕ್ಕದಲ್ಲೇ ಬರುತ್ತೆ, ಜಸ್ಟ್ 1.2 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಇಲ್ಲಿಂದ. ಸೊ ಇಷ್ಟು ಇದು ಪ್ರಾಪರ್ಟಿ ಡೀಟೇಲ್ಸ್. ಇದು ಪ್ರಾಪರ್ಟಿ ಬಂದುಬಿಟ್ಟು BBMP ಲಿಮಿಟ್ಸಲ್ಲಿ ಬರುತ್ತೆ, ಬಿ ಖಾತಾ ಪ್ರಾಪರ್ಟಿ. ಇದು ಕ್ಲಿಯರ್ ಟೈಟಲ್ಸ್ ಇರುತ್ತೆ, ಅಪ್ ಟು 70%ವರೆಗೂ ಬ್ಯಾಂಕ್ ಲೋನ್ ಕೂಡ ಸಿಗುತ್ತೆ. ಈ ಪ್ರಾಪರ್ಟಿ ಮೇಲೆ ಆಲ್ರೆಡಿ LIC ಲೋನ್ ಇದೆ, ಸೊ ಹಾಗೆ ಬೇಕಾದರೆ ಟೇಕ್ ಓವರ್ ಕೂಡ ಮಾಡ್ಕೋಬೋದು. ರಿಮೈನಿಂಗ್ ಬ್ಯಾಂಕ್ಸಲ್ಲಿ ಕೂಡ ಅವೈಲೇಬಲ್ ಇರುತ್ತೆ ಲೋನ್ ಕೂಡ. ಸೊ ಪ್ರಾಪರ್ಟಿ ಪ್ರೈಸ್ ಬಂದುಬಿಟ್ಟು 1,70,00,000 ಹೇಳ್ತಾರೆ, 1,70,00,000 ಹೇಳ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಲೊಕೇಶನ್ ಬಂದುಬಿಟ್ಟು ಕಟಿಗೆನಲ್ಲಿ ಬಾಗ್ಲೂರ್ ಮೈನ್ ರೋಡಲ್ಲಿ ಬರುತ್ತೆ, ನಿಯರ್ ಯಲಹಂಕ ಏರ್ಫೋರ್ಸ್ ಹತ್ರ ಬರುತ್ತೆ ಇದು. ಸೊ ಮೆಟ್ರೋ ಸ್ಟೇಷನ್ಗೆ 1-2 ಕಿಲೋಮೀಟರ್ಸ್ ಆಗುತ್ತೆ, ಯಲಹಂಕಾಗೆ 1-4.5 ಕಿಲೋಮೀಟರ್ಸ್ ಆಗುತ್ತೆ. ಈವನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೂ ಸೇಮ್ 2.2 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಇದು. ಸರೌಂಡಿಂಗ್ ಎಲ್ಲ ಒಳ್ಳೆ ಸ್ಕೂಲ್ಸ್ ಇದೆ, ಕಾಲೇಜಸ್ ಇದೆ. ಸ್ಕೂಲ್ಸ್ ಬಂದುಬಿಟ್ಟು ಅಮೃತಾನಂದಮಯಿ ಜಸ್ಟ್ ಆಪೋಸಿಟ್ ಇದೆ. ಸೊ ಇಂಟರ್ನ್ಯಾಷನಲ್ ಸ್ಕೂಲ್ ಅದು ರೆಡಿ ಆಗ್ತಾಯಿದೆ, ಅದೊಂದು ಸ್ಕೂಲ್ ಇದೆ. ಮತ್ತು DPS ಇದೆ, NPS ಇದೆ. NPS ಜಸ್ಟ್ 1 ಕಿಲೋಮೀಟರ್ ಆಗುತ್ತೆ, DPS ಕೂಡ 1.5 ಕಿಲೋಮೀಟರ್ಸ್ ಆಗುತ್ತೆ. ಮತ್ತು ಆಕ್ಸ್ಫರ್ಡ್ ಸ್ಕೂಲ್ ಇದೆ, ಸ್ಕೂಲ್ ಕೂಡ ಇದೆ ಇಲ್ಲೇ, ರೈನ್ ಇಂಟರ್ನ್ಯಾಷನಲ್ ಸ್ಕೂಲ್, ವಿದ್ಯಾಶಿಲ್ಪಿ ಅಕಾಡೆಮಿ. ಈ ಥರ ಒಳ್ಳೊಳ್ಳೆ ಸ್ಕೂಲ್ಸ್ ಇದೆ. ಸೊ ಅದು ಕಾಲೇಜಸ್ ಬಂದುಬಿಟ್ಟು ರೇವಾ ಯೂನಿವರ್ಸಿಟಿ ಇದೆ, ಬೃಂದಾವನ್ ಕಾಲೇಜ್ ಇದೆ, ನಿಟ್ಯ ಕಾಲೇಜ್ ಇದೆ, ಮಣಿಪಾಲ್ ಯೂನಿವರ್ಸಿಟಿ ಇದೆ, VAT ಕಾಲೇಜ್ ಇದೆ. ಸೊ ವೆಂಕಟೇಶ್ವರ ಕಾಲೇಜ್ ಇದೆ, ಈ ಥರ ಟಾಪ್ ಕಾಲೇಜಸ್ ಇದೆ. ಸೊ ಮತ್ತು MNC ಕಂಪ್ನೀಸ್ ಬಂದುಬಿಟ್ಟು ಇನ್ಫೋಸಿಸ್, ಕೊಲಿನ್ಸು, ಸರ್ನಾರು, ಏರೋಸ್ಪೇಸು, ಆಮೇಲೆ ಸಲಾರ್ಪುರಿಯ ಟೆಕ್ ಪಾರ್ಕ್, SEZ, ಸೊ ಫಿಲಿಪ್ಸು, ಈ ಥರ ಒಳ್ಳೆ ಟಾಪ್ ಕಂಪ್ನೀಸ್ ಇದೆ. ಸೊ ರೆಂಟಲ್ ಇನ್ಕಮ್ ಬರುವಂಥ ಎಲ್ಲ ಟಾಪ್ ಕಂಪ್ನೀಸ್ ಎಲ್ಲ ಇದೆ. ಮತ್ತು BSF ಎಂಪ್ಲಾಯ್ಸ್ ಇದ್ದಾರೆ ತುಂಬಾ, ಏರ್ಪೋರ್ಟ್ ಎಂಪ್ಲಾಯ್ಸ್ ಕೂಡ ಇದ್ದಾರೆ. KDW ಇಂಡಸ್ಟ್ರಿಯಲ್ಲಿಂದ ಒಂದು 8-9 ಕಿಲೋಮೀಟರ್ಸ್ ಆಗುತ್ತೆ. ಸೊ ಈ ಥರ ಒಳ್ಳೆ ರೆಂಟಲ್ ಇನ್ಕಮ್ ಬರುವಂಥ ಏರಿಯಾ ಕೂಡ ಇದೆ ಇದು. ಸೊ ತುಂಬ ಡೆವಲಪ್ ಆಗ್ತಾ ಇದೆ ನಾರ್ತ್ ಬೆಂಗಳೂರಲ್ಲಿ. ಸೊ ಮೆಟ್ರೋ ಕೂಡ ಇನ್ನೊಂದು 1.5-2 ಇಯರ್ಸಲ್ಲಿ ಕೂಡ ಮೆಟ್ರೋ ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಅದರಿಂದ ಒಳ್ಳೆ ರೆಂಟಲ್ ಇನ್ಕಮ್ ಬರುವಂಥದ್ದು ಇರುತ್ತೆ ಇದು. ಸೊ ಫರ್ದರ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ನಂಬರ್ ಕೂಡ ಪ್ರೊವೈಡ್ ಮಾಡ್ತೀನಿ. ಏನೋ ವಿಸಿಟ್ ಮಾಡಬೇಕಾದ್ರೆ ನಂಬರ್ಗೆ ಕಾಲ್ ಮಾಡಿ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ಯುವ ವಾಚಿಂಗ್.